ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು ಪುಟ 365. ಇಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು, ಯಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ. ಯೆಶಾಯ 62:11. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘಶಾಂತದಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಯಾಕೋಬ 5:7-8. ಭಯಭ್ರಾಂತ ಹೃದಯದವರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು. ಯೆಶಾಯ 35:4-6. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಅಂದರೆ ಪ್ರಥಮ ಪುನರುತ್ಥಾನ, ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ಜ್ಞಾನಿಗಳು, ಅಂದರೆ ಚಿಕ್ಕ ಹಿಂಡು ಬುದ್ಧಿವಂತ ಕನ್ಯೆಯರು, ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಅಂದರೆ ಸೂರ್ಯನಂತೆ. ಮತ್ತಾಯ 13:43. ಬಹುಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಡನೆ ನಿಲ್ಲುವಿ. ದಾನಿಯೇಲ 12:1-3 ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಕರ್ತನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಸೇನಾಧೀಶ್ವರನಾದ ಕರ್ತನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಮಲಾಖಿ 3:16-17. ತಪ್ಪು ಪದಾರ್ಥಗಳನ್ನು ನೀಡುವ ವಿರೂಪಗೊಂಡ ಧಾರ್ಮಿಕ ಸೂತ್ರಗಳು ಮತ್ತು ಹಾಸ್ಯಾಸ್ಪದ ಕಲ್ಪನೆಗಳು, ಮುಖ್ಯವಾಗಿ ದೇವರ ವಾಕ್ಯವೆಂಬ ದೀಪದ ನಡೆಸುವಿಕೆ ಇಲ್ಲದೆ ಮಾನವ ತತ್ವ ಶಾಸ್ತ್ರಜ್ಞಾನದಿಂದ ಬರುತ್ತವೆ. ಇವರುಗಳು ದೇವರ ಅನೇಕ ಪ್ರಿಯ ಭಕ್ತರುಗಳನ್ನು ನಿರ್ಣಯಗಳನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ಈ ಹಿಂದಿನ ಮತ್ತು ಕರ್ತನ ಜನರ ನಿಜವಾದ ನಿರೀಕ್ಷೆಗಳ ಬಗ್ಗೆ ಇರುವ ಅನೇಕ ಕೂಲಂಕುಷವಾದ ಹೇಳಿಕೆಗಳನ್ನು ನಿರಾಕರಿಸಿ ಅವುಗಳ ಬಲ, ಸೌಂದರ್ಯ ಮತ್ತು ಶಕ್ತಿಯನ್ನು ಇತರ ಹೆಚ್ಚು ಕಡಿಮೆ ಸಾಂಕೇತಿಕ ಧರ್ಮಗ್ರಂಥದಿಂದ ಸೂರೆ ಮಾಡಿದ್ದಾರೆ. ಇವುಗಳು ಸರಳವಾದ ಹೇಳಿಕೆ ನೀಡದಂತೆ ನಿಮ್ಮ ನಿಜವಾದ ಸ್ಥಾನದಿಂದ ಮತ್ತು ಅರ್ಥದಿಂದ ತಿರುಚಿಸಲ್ಪಟ್ಟಿವೆ. ನಮ್ಮ ತಿಳುವಳಿಕೆಯ ಕಣ್ಣುಗಳಿಗೆ ಸ್ಪಷ್ಟವೂ ಸರಳವೂ ಆಗುವಂತೆ ಹಾಗೂ ನಂಬಿಕೆ ಮತ್ತು ನಿರೀಕ್ಷೆ ಮತ್ತು ವಿಧೇಯತೆಯ ಹಾದಿ ಹಿಡಿಯುವಂತೆ ನಾವು ಇವುಗಳನ್ನು ಪರೀಕ್ಷಿಸಬೇಕು. ನಂತರದಲ್ಲಿ ನಾವು ನಮ್ಮ ಪ್ರಸ್ತುತ ಜೀವನಕ್ಕೆ ಸೇರಿದ ನಿರೀಕ್ಷೆಗಳಿಗೆ ಅಧಿಕವಾದ ಮತ್ತು ನಮ್ಮ ಬಾಧ್ಯತೆಗಳ ಪ್ರಥಮ ಫಲವಾಗಿ ಅನೇಕ ಇತರ ಆಶೀರ್ವಾದಗಳನ್ನು ಕಂಡುಕೊಳ್ಳುವಂತೆ ಮುಂದುವರಿಯುತ್ತೇವೆ. ಪರದೇಶಿನಲ್ಲೊಬ್ಬ ಕಳ್ಳ, ದ ಥೀಫ್ ಇನ್ ಪ್ಯಾರಡೈಸ್. ಆ ಕಳ್ಳನು ಯೇಸುವಿಗೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಅಂದರೆ ಪಶ್ಚಾತ್ತಾಪಪಟ್ಟ ಕಳ್ಳನಿಗೆ, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಟ್ಟನು. ಲೂಕಾ 23:42-43. ರಕ್ಷಣೆಯು ನಿತ್ಯ ಯಾತನೆಯಿಂದ ತಪ್ಪಿಸಿಕೊಂಡು ಸಂತೋಷದ ಪರದೈಸಿಗೆ ಸೇರುವುದಾಗಿದೆ ಎಂದು ಪರಿಗಣಿಸುವವರು ಕೃಪೆಯ ಆಕಸ್ಮಿಕ ಸಂದರ್ಭಗಳ ಮೇಲೆ ಆತುಕೊಳ್ಳುತ್ತಾರೆ ಮತ್ತು ಇಲ್ಲಿ ಹೇಳುವ ಆಯ್ಕೆಯ ಸಿದ್ಧಾಂತದಲ್ಲಿ ಇದು ಮಾದರಿಯಾಗಿ ತೋರಿಸಲ್ಪಟ್ಟಿದೆ ಮತ್ತು ಇದರಲ್ಲಿ ನಮ್ಮ ಕರ್ತನಾದ ಯೇಸುವು ಕಳ್ಳನೊಬ್ಬನ ಸಮಾಧಾನಕರ ಮಾತುಗಳಿಂದ ಸಂತೋಷಗೊಂಡು ಆತನನ್ನು ಪರಲೋಕದ ಬಾಧ್ಯತೆಗೆ ಆಯ್ಕೆ ಮಾಡುತ್ತಾನೆ ಮತ್ತು ಅದಕ್ಕೆ ಸಮವಾಗಿ ಮತ್ತೊಬ್ಬ ಕಳ್ಳನು ನಿಷ್ಕಾರುಣ್ಯವಾಗಿ ಮತ್ತು ಬಿಡುಗಡೆ ಇಲ್ಲದಂತೆ ನಿತ್ಯ ಯಾತನೆ ಹೊಂದಿಕೊಳ್ಳುವಂತೆ ಮಾಡುತ್ತಾನೆ ಎಂದು ಆಲೋಚಿಸುತ್ತಾರೆ. ನಿಜವಾಗಿಯೂ ದೇವರು ರಕ್ಷಣೆಯನ್ನು ಈ ರೀತಿಯಾಗಿ ಲಾಟರಿಯಂತೆ ಅಥವಾ ಆಕಸ್ಮಿಕ ಅವಕಾಶವನ್ನಾಗಿ ಮಾಡಿರುತ್ತಿದ್ದರೆ ಅದನ್ನು ನಂಬುವವರು ಸಭೆಯ ಲಾಟರಿಯ ಬಗ್ಗೆ ಏನೂ ಹೇಳುವಂತಿಲ್ಲ ಮತ್ತು ಈ ಲೋಕದ ಲಾಟರಿಗಳ ಬಗ್ಗೆಯೂ ಹೆಚ್ಚು ಹೇಳುವಂತಿಲ್ಲ. ಆದರೆ ನಿಜ ಸಂಗತಿ ಇದಾಗಿರುವುದಿಲ್ಲ. ದೇವರ ವಾಕ್ಯಗಳನ್ನು ಬಹಳಷ್ಟು ತಪ್ಪಾಗಿ ಅರ್ಥೈಸಲಾಗಿದೆ.
ಇದರ ನಿಜವಾದ ಅರ್ಥ ಸೂಚಿಸುವಂತೆ ನಾವು ಇದರ ಸುತ್ತಮುತ್ತಲಿರುವ ಮತ್ತು ಸಂದರ್ಭಗಳನ್ನು ಪರಿಶೀಲಿಸೋಣ. ಇಲ್ಲಿ ಸನ್ನಿವೇಶದಲ್ಲಿ ಕರ್ತನು ದಂಡನೆಗೆ ಒಳಗಾಗಿದ್ದಾನೆ ಮತ್ತು ನನ್ನ ರಾಜ್ಯವೂ ಈ ಲೋಕದ್ದಲ್ಲ ಎಂಬುದಾಗಿ ಆತನು ಹೇಳಿದ್ದರೂ ಕೈಸರನ ಸರ್ಕಾರಕ್ಕೆ ವಿರುದ್ಧವಾಗಿ ದಂಗೆ ಎದ್ದು ತಾನೊಬ್ಬ ರಾಜನೆಂದು ಹೇಳಿಕೊಂಡ ಅಪವಾದ ಆತನ ಮೇಲಿದೆ. ಮಾತ್ರವಲ್ಲದೆ ಆತನ ತಲೆಯ ಮೇಲ್ಭಾಗದ ಶಿಲುಬೆಯ ಮೇಲೆ ಮೂರು ಭಾಷೆಗಳಲ್ಲಿ ಈತನು ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ ಬರೆದದೆ. ಆತನು ಈ ಹೇಳಿಕೆಯನ್ನು ತಿಳಿದವರು ಆತನನ್ನು ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ಆತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟ ಇಬ್ಬರು ಕಳ್ಳರಲ್ಲಿ ಒಬ್ಬನು ಹಾಗೆ ಮಾಡಲಿಲ್ಲ. ನಿಸ್ಸಂದೇಹವಾಗಿ ಆತನು ಕ್ರಿಸ್ತನ ಬಗ್ಗೆ ಮತ್ತು ಆತನ ಅದ್ಭುತ ಗುಣಲಕ್ಷಣಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಕೇಳಿ ತಿಳಿದಿದ್ದನು. ಆತನು ತನ್ನ ಮನದಲ್ಲಿ ಯೇಸುವಿನ ಬಗ್ಗೆ ಈತನ ನಿಜ ನಿಜವಾಗಿಯೂ ಒಬ್ಬ ಅಪರೂಪವಾದ ಅದ್ಭುತವಾದ ಮಾನವ, ಆತನ ಹೇಳಿಕೆಗೆ ಆಧಾರವಿಲ್ಲವೆಂದು ಯಾರು ತಿಳಿದಿದ್ದಾರೆ? ಈತನು ನಿಜವಾಗಿಯೂ ದೇವರಿಗೆ ಅತಿ ನಿಕಟವಾಗಿ ಜೀವಿಸುವವನಾಗಿದ್ದಾನೆಂದು ಹೇಳಿಕೊಂಡು, ನಾನು ಅವರೊಡನೆ ಒಂದೆರಡು ಅನುಕಂಪದ ಮಾತುಗಳನ್ನಾಡುವೆನು, ಇದರಿಂದ ಏನೂ ಹಾನಿಯಾಗಲಾರದು ಎಂದು ನಿರ್ಣಯಿಸಿಕೊಂಡಿದ್ದಿರಬಹುದು. ಮೊದಲಿಗೆ ಆತನು ತನ್ನ ಸಹಚಾರನಾದ ಮತ್ತೊಬ್ಬ ಕಳ್ಳನನ್ನು ಗದರಿಸುತ್ತಾನೆ ಮತ್ತು ಕರ್ತನ ನಿರಪರಾಧತನವನ್ನು ಎತ್ತಿ ತೋರಿಸುತ್ತಾನೆ. ನಂತರದಲ್ಲಿ ಮೇಲ್ಕಾಣಿಸಿದ ಸಂಭಾಷಣೆಗಳು ನೆರವೇರುತ್ತವೆ ಎಂಬುವಂಥದ್ದೇ.